ಎರಡು ಜಿಲ್ಲೆಯಲ್ಲಿ ಇವತ್ತು ಮೋದಿ ಮೇನಿಯಾ ನಿರ್ಮಾಣವಾಗುತ್ತೆ ಒಂದು ಶಿವಮೊಗ್ಗ ಮತ್ತೊಂದು ಬೆಳಗಾವಿ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಹರಿದು ಬರ್ತಾ ಇದೆ ಜನಸಾಗರ ಸುಮಾರು ಎರಡೂವರೆ ಲಕ್ಷ ಜನ ಆಗಮಿಸುವಂತಹ ಸಾಧ್ಯತೆ ಇದೆ ಪ್ರಧಾನಿ ಮೋದಿ ಪರ ಬಿಜೆಪಿಯ ಕಾರ್ಯಕರ್ತರು ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ಆಗಿರುವಂತಹದ್ದು ಅದರಲ್ಲೂ ಕೂಡ ಈ ಮಧ್ಯ ಕರ್ನಾಟಕ ಭಾಗದ ಮೊದಲ ಏರ್ಪೋರ್ಟ್ ಇದು ಇವತ್ತು ಉದ್ಘಾಟನೆ ಆಗ್ತಾ ಇದೆಯಲ್ಲ ಶಿವಮೊಗ್ಗದಲ್ಲಿ ಹಾಗಾಗಿಯೇ ಶಿವಮೊಗ್ಗ ಚಿತ್ರದುರ್ಗ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಕಾರ್ಯಕರ್ತರು ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ ಮತ್ತಷ್ಟು ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪುನೀತ್ ಕೆಲವೇ ಕೆಲವು ಕ್ಷಣಗಳು ಬಾಕಿ ಇರುವಂತಹದ್ದು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗಕ್ಕೆ ಪ್ರಧಾನಿಗಳ ಆಗಮನಕ್ಕೆ ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ ರಾಜ್ಯದ ಎಲ್ಲೆಲ್ಲಿಂದ ಎಲ್ಲ ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ಏನು ಕೊಡ್ತೀರಿ ಅಂತ ಖಂಡಿತವಾಗ್ಲೂ ಪ್ರೇಮ್ ಯಾಕಂತ ಹೇಳಿದ್ರೆ ಯಡಿಯೂರಪ್ಪ ಅವರ ಎಂಬತ್ತನೇ ವರ್ಷ ನಾವು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಇಡೀ ಶಿವಮೊಗ್ಗನೇ ಒಂದು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರೇ ಯಡಿಯೂರಪ್ಪ ಅವರ ಕನಸನ್ನ ಕೂಸಾದಂತಹ ವಿಮಾನ ನಿಲ್ದಾಣವನ್ನು ಇವತ್ತು ಲೋಕಾರ್ಪಣೆ ಮಾಡೋದ್ರ ಮೂಲಕ ಒಂದು ದೊಡ್ಡದಾದಂತಹ ಬಹುಮಾನವನ್ನು ಯಡಿಯೂರಪ್ಪರಿಗೆ ಕೊಡ್ತಾ ಇರುವಂಥದ್ದು ಇನ್ನು ಹನ್ನೊಂದು ಮೂವತ್ತಕ್ಕೆ ಯಡಿಯೂರಪ್ಪ ನರೇಂದ್ರ ಅವರು ವಿಶೇಷ ವಿಮಾನ ವಿಮಾನ ವಿಮಾನದ ಮೂಲಕ ಏರ್ಪೋರ್ಟ್ಗೆ ಬರ್ತಾರೆ ಏರ್ಪೋರ್ಟ್ ನಂತರದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವೂ ಕೂಡ ಇರುವಂಥದ್ದು ಪ್ರಮುಖವಾಗಿ ಅಲ್ಲಿ ಯಡಿಯೂರಪ್ಪರಾಗಿರ್ಬೋದು ಮತ್ತೆ ಕಟೀಲ್ ಆಗಿರ್ಬೋದು ಸಿ ಎಂ ಬೊಮ್ಮಾಯಿ ಆಗಿರ್ಬೋದು ಎಲ್ಲ ಗಣ್ಯರು ಕೂಡ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೊಂದು ಸಾಕಷ್ಟು ಲೆಕ್ಕಾಚಾರವೂ ಕೂಡ ವಹಿಸ್ತಾ ಯಾಕಂದ್ರೆ ಶಿವಮೊಗ್ಗ ಒಂದು ಬಿಜೆಪಿಯ ಭದ್ರಕೋಟೆ ನೆಲೆಯಲ್ಲಿ ಯಡಿಯೂರಪ್ಪರ ಅನುಪಸ್ಥಿತಿಯಲ್ಲೂ ಕೂಡ ಅದನ್ನು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಪ್ಲಾನಿಂಗ್ ಕೂಡ ತಂತ್ರಗಾರಿಕೆ ಕೂಡ ಈಗಾಗಲೇ ಮಾಡಿರುವಂತದ್ದು ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಲಕ್ಷಾಂತರ ಜನ ಕೂಡ ಈಗಾಗಲೇ ಆಗಮಿಸ್ತಾ ಇರುವಂತದ್ದು ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಮೋದಿಯವರ ಕಾರ್ಯಕ್ರಮ ಇರುತ್ತೆ ಅದಾದ ನಂತರದಲ್ಲಿ ಬೆಳಗಾವಿಗೆ ಹೋಗುವಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು ಅಲ್ಲಿ ರೋಡ್ ಶೋ ಕೂಡ ಇರುತ್ತೆ ನಂತರದಲ್ಲಿ ಏನು ಶಿವಮೊಗ್ಗದಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪ ಅವರು ಅಂದರೆ ಎಂಟು ಕ್ಷೇತ್ರಗಳಲ್ಲಿ ಏಳು ಕ್ಷೇ ಏಳು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಇದೆ ಒಂದು ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಇದೆ ಇದರಿಂದಾಗಿ ಮತ್ತಷ್ಟು ಮುಂದಿನ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿ ಒಂದು ತನ್ನ ಭದ್ರಕೋಟೆಯನ್ನು ಉಳಿಸ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡಿರುವಂಥದ್ದು ಪ್ರೇಮ್ ಓಕೆ ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಸಾಗರೋಪಾದಿಯಲ್ಲಿ ಆಗಮಿಸ್ತಾ ಇದ್ದಾರೆ ನೀವು ಕೂಡ ನೇರ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಈಗಾಗಲೇ ಏರ್ಪೋರ್ಟ್ನ ಸನಿಹಕ್ಕೆ ಬಂದಿದ್ದಾರೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗುತ್ತೆ ರಾಜ್ಯದ ಮೂಲೆ ಮೂಲೆಯಿಂದ ಕೇವಲ ಶಿವಮೊಗ್ಗ ಮಾತ್ರ ಅಲ್ಲ ದಾವಣಗೆರೆ ಚಿತ್ರದುರ್ಗ ಸೇರಿದಂತೆ ಬಹುತೇಕ ಕಡೆಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೋಡಬೇಕು ಅಂಥೇಳಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ರಾಜ್ಯದ ಜನರು ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ